ನಾಡಹಬ್ಬ ಮೈಸೂರು ದಸರಾಕ್ಕೆ ನಾಳೆ ಫೈನಲ್ ಜಂಬೂ ಸವಾರಿ ಇದೆ. ಈಗ ಅರಣ್ಯ ಇಲಾಖೆಯಿಂದ ಎಲ್ಲ ಸಿದ್ಧತೆ ಏನಾಗಬೇಕಾಗಿತ್ತು ಎಲ್ಲ ಆಗೋಗಿದೆ. ನಮ್ಮ ಎಲ್ಲ ಗಜಪಡೆ ರೆಡಿ ಇದೆ. ಇವತ್ತು ಒಂದು ಹಲೆ ಲಾಸ್ಟ್ ಇಯರ್ ಕೂಡ ನಾವು ಇಲ್ಲಿ ದರ್ಗಾಕ್ಕೆ ಬಂದಿದ್ದೀವಿ, ಇವತ್ತು ಕೂಡ ಬಂದಿದ್ದೀವಿ, ಆಶೀರ್ವಾದ ತಗೊಂಡಿದ್ದೀವಿ. ಅದರ ಪ್ರಕಾರ ನಮ್ಮದು ಏನೇನು ಫೈನಲ್ ಪ್ರೊಸೆಷನ್ಗಿಂತ ಮುಂಚೆ ಪ್ರತಿ ವರ್ಷ ಚೆಕ್ ಲಿಸ್ಟ್ ಇತ್ತು, ಅದು ಎಲ್ಲ ಮಾಡಲಾಗಿದೆ. ಇವತ್ತು ನಾಳೆ ಇದಕ್ಕೆಲ್ಲ ತಯಾರಿ ಆಗಿದೆ, ನಾಳೆ ಎಲ್ಲದೂ ತಯಾರಿ ಆಗಿದೆ. ಅವ್ರದ್ದೇ ಮೂ ಅದು ಯಾವ ರೀತಿ ನಾವು ಫುಡ್ ಆನ್ ದ ವೀಲ್ಸ್ ಮಾತಾಡ್ತೀವಿನ, ನಾವು ಟ್ರೈನಲ್ಲಿ ಹೋಗ್ತೀವಿ ಆ ಟೈಮ್ ಊಟ ನಾವು ಪ್ಯಾಕ್ ಮಾಡ್ತೀವಿ, ಅದೇ ಪ್ರಕಾರ ನಮ್ಮ ಅನೇಕ ಊಟ ಪ್ಯಾಕ್ ಆಗ್ತಾ ಇದೆ. ಡ್ರೈ ಮತ್ತು ವೆಟ್ ಕೋಕೋನಟ್ ಜಾಗರಿ ಸಣ್ಣ ಸಣ್ಣ ಪೀಸಸ್ ಮಾಡಿ, ಶುಗರ್ ಕೇನ್ ಪೀಸಸ್ ಮಾಡಿ ಅದು ನಾವು ಒಂದು ಡ್ರೈ ರೇಟಿಂಗ್ ಮಾಡ್ತಾ ಇದ್ವಿ. ಒಂದು ಆಯಿಲ್ ಕೇಕ್ ಮಿಕ್ಸ್ಚರ್ ಎಲ್ಲ ಹಾಕಿ, ನಾ ಮಿನರಲ್ ಗ್ಲೂಕೋಸ್ ಎಲ್ಲ ಹಾಕಿ ನಾವು ಒಂದು ವೆಟ್ ಮಿಕ್ಸ್ಚರ್ ಮಾಡ್ತಾ ಇದ್ದೀವಿ. ಆನೆಗೆ ಹೋಗುವಾಗ ಟೈಮ್ಗೆ ನಾವು ಕೊಡ್ತಾ ಹೋಗ್ತೀವಿ. ಎಷ್ಟೊತ್ತಿಗೆ ಅಂಬಾರಿ ಕಟ್ಟೋದಿಲ್ಲ, ಟೈಮಿಂಗ್ ಎಲ್ಲ ಫಿಕ್ಸ್ ಆಗುತ್ತೆ? ಕಟ್ಟಿಗೆ ಅದೇ ನಾವು ರೆಡಿ ಇರ್ತೀವಿ, ಯಾವಾಗ ರಿವರ್ಸ್ ಇದು ಆಗುತ್ತಾ ಎಷ್ಟು ಗಂಟೆ ಪುಷ್ಪಾರ್ಚನೆ ಮುಹೂರ್ತ ಅದಕ್ಕಿಂತ ಎಷ್ಟು ಮುಂಚೆ ಈಸಲು ಆಗಬೇಕು ಅದು ಆಗಬೇಕು. ನಮ್ಮದು ನಾರ್ಮಲ್ ಅದೇ ನಮ್ಮದು ಕಮ್ಯುನಿಕೇಷನ್ ಇಟ್ಟಿತ್ತು. ಒಂದು ತಾಸು ನಮಗೆ ಸ್ವಲ್ಪ ಅಂಬಾರಿ ಕಟ್ಟಲಿಕ್ಕೆ ಬೇಕಾಗಿದೆ. ಸೊ ಅದು ಎಲ್ಲ ಕೂಡ ಡಿಸ್ಕಷನ್ ಕಮಿಷನರ್ ಸರ್ ಮತ್ತು ಡಿ ಸಿ ಸರ್ ಜೊತೆಗೆ ಆಗೋಗಿದೆ. ಸೊ ಅದರ ಪ್ರಕಾರ ನಾವು ಫುಲ್ ರೆಡಿ ಇದ್ದೀವಿ. ಕಲ್ಚರಲ್ ಡೈವರ್ಸಿಟಿ ಅದೇ ಹೇಳ್ತಾ ಇದ್ದೀನಿ, ಇದು ನಾಡಹಬ್ಬ ಮೈಸೂರು ದಸರಾ, ನಾವು ಗಣಪತಿಗೆ ಪೂಜೆ ಮಾಡ್ತೀವಿ, ಚಾಮುಂಡಿ ದೇವಿಗೆ ಪೂಜೆ ಮಾಡ್ತೀವಿ, ಇವತ್ತು ನಾವು ದರ್ಗಾಕ್ಕೆ ಆಶೀರ್ವಾದ ತಗೊಳ್ಳಿಕ್ಕೆ ಬರ್ದಿದ್ದೀವಿ. ಇದು ಬಹಳ ಖುಷಿ ಮತ್ತು ಸಂತೋಷ ದಟ್ ನಮ್ಮ ನಾಡಹಬ್ಬ ಈಸ್ ಆಲ್ ಇನ್ಕ್ಲೂಸಿವ್. ಸೊ ಇದು ಬಹಳ ಸಂತೋಷ ಇದೆ ನಮಗೆ, ಎಲ್ಲ ದೇವರದ್ದು ಆಶೀರ್ವಾದ ಸಿಕ್ಕಿದೆ. ಒಳ್ಳೆಯದು ಆಗಲಿ, ಎಲ್ಲದ ಒಳ್ಳೆ ಆಗಲಿ, ಮೈಸೂರು ಜನತೆದ ಒಳ್ಳೆ ಆಗಲಿ, ನಮ್ಮ ಗಜಪಡೆದ ಒಳ್ಳೆಯದಾಗಲಿ, ಕರ್ನಾಟಕದ ಒಳ್ಳೆ ಆಗಲಿ. ಅಭಿಮನ್ಯು ಅಂಬಾರಿ.